ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೇಜ, ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘ ಸಮಿತಿ. ನನ್ನ ಜೊತೆಗೆ ಹಿರಿಯ ಹಿಂದುಳಿದ ಮುಖಂಡರಾದಂತಹ ಕೆ ವಿ ಮಹೇಶ್ ಅವರು ಇದ್ದಾರೆ, ಬೆಂಗಳೂರು ವಿಭಾಗೀಯ ಸಮಾಜಕರಾದ ನಂಜುಂಡಪ್ಪ ಪಾಸ್ವಾನ್ ಅವರು ಇದ್ದಾರೆ, ಮತ್ತೆ ನಮ್ಮ ಅಲ್ಪಸಂಖ್ಯಾತರ ನಾಯಕರಾದಂತಹ ಮೈನ್ ಕವರಿ ಅವರು ಇದ್ದಾರೆ. ವಿಶೇಷವಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾತಾಡ್ತಾ ಇರೋದು ಅಂತಂದ್ರೆ, ಕರ್ನಾಟಕ ಸರ್ಕಾರ ಸುಮಾರು 136 ಶಾಸಕರ ಬೆಂಬಲದಿಂದ, 6 ಕೋಟಿ ಜನರ ಕನ್ನಡಿಗರ ಬೆಂಬಲದಿಂದ ಜನಾದೇಶ ಆಗಿ ಸರ್ಕಾರ ರಚನೆ ಆಗಿದೆ. ಇಂಥ ಸರ್ಕಾರಕ್ಕೆ ಹಳೆ ಮೂಡಾ ಪ್ರಕರಣವನ್ನು ಕೈ ಎತ್ತಿಕೊಂಡು ಖಾಸಗಿ ವ್ಯಕ್ತಿ ದೂರಿನ ಆಧಾರದಲ್ಲಿ ಸರ್ಕಾರಕ್ಕೆ ನೋಡಿಸ್ಕೊಂಡಿರ್ತಕ್ಕಂಥದ್ದನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸ್ತಾ ಇದೆ. ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ನಿಲುವಾಗಿದೆ. ಈ ವಿಚಾರದಲ್ಲಿ ಈಗಾಗಲೇ ಜುಲೈ 15ನೇ ತಾರೀಕು ನಿಯೋಗ ರಚನೆಯನ್ನು ಸರ್ಕಾರ ಮಾಡಿದೆ. ಜೊತೆಗೆ 23ನೇ ತಾರೀಕು ಮುಖ್ಯ ಕಾರ್ಯದರ್ಶಿಗಳು, ಕಳೆದ 23 ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯಮಂತ್ರಿಗಳು ಖುದ್ದಾಗಿ ಭೇಟಿ ಮಾಡಿ ಲಿಖಿತವಾಗಿ ಮೂಡಾ ಪ್ರಕರಣವನ್ನು ಗವರ್ನರು ತಿಳಿಸಿದ್ದಾರೆ. ಅದರ ಜೊತೆಗೆ ಮಂತ್ರಿ ಪರಿಷತ್ ಸಭೆ ಸೇರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮನವಿ ಮಾಡಿದ್ದಾರೆ ನೋಟಿಸ್ ವಾಪಸ್ ಪಡೆಯಿರಿ. ಈಗ ಇದ್ದರೂ ಸಹ ಮತ್ತೆ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ITBT ಮತ್ತು CBI ಬಳಸ್ಕೊಂಡು, ಜೊತೆಗೆ ರಾಜಭವನವನ್ನು ಬಳಸ್ಕೊಂಡು ಸರ್ಕಾರದ ಅಸ್ತಿತ್ವಗಳನ್ನು ಕೆಳಗಿಳಿಸೋದು, ಸರ್ಕಾರಕ್ಕೆ ತೊಂದರೆ ಕೊಡೋದು, ಸರ್ಕಾರಗಳನ್ನು ವಜಾ ಮಾಡುತ್ತಾ ಒಂದು ಸಂವಿಧಾನ ವಿರೋಧಿ ಕೃತ್ಯಕ್ಕೆ ಕೈ ಹಾಕಿದೆ. ಅದಾಗೋದು ಬೇಡ. ಅದನ್ನು ಯಾವುದೇ ರೀತಿಗೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ನೋಟಿಸ್ ವಾಪಸ್ ಪಡಿಬೇಕು. ಹಿಂದುಳಿದ ಅಲ್ಪಸಂಖ್ಯಾತರ ಅಹಿಂದ ನಾಯಕರು, 45 ವರ್ಷ ಕಳಂಕ ಇಲ್ಲದಂತೆ ಇರತಕ್ಕಂಥ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿಬೇಕು. ಆ ಕಾರಣಕ್ಕಾಗಿ ನಾವು ಇಡೀ ರಾಜ್ಯಾದ್ಯಂತ ಈ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಾನು ವಿಶೇಷವಾಗಿ ರಾಜ್ಯಪಾಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಈ ನೋಟಿಸನ್ನು ವಾಪಸ್ ಪಡಿಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ.